ಕಾಲ ಬದಲಾಗಿದೆ ನಿಜ, ಆದರೆ ಹಣದ ಮುಂದೆ ಮಾನವೀಯತೆ ಸತ್ತು ಹೋಗಿದೆಯಾ? ಈ ಸ್ಟೋರಿ ನೋಡಿದರೆ ಈ ಮಾತು ಸತ್ಯ ಅನ್ಸತ್ತೆ. ಆಕೆ ಬಾಣಂತಿ ಅವಳಿ ಮಕ್ಕಳನ್ನು ಮಡಿಲಲ್ಲಿ ಮುದ್ದಾಡಬೇಕು ಅಂತ ಕನಸು ಕಂಡಿದ್ಲು. ಆದರೆ ವೈದ್ಯರ ನಿರ್ಲಕ್ಷ್ಯನೋ ವಿಧಿಯಾಟನೋ ಆ ಮಕ್ಕಳು ಕಣ್ಣು ತೆರೆದು ಪ್ರಪಂಚ ನೋಡೋ ಮುನ್ನವೇ ಆ ತಾಯಿ ಕಣ್ಮುಚ್ಚಿದ್ದಾಳೆ. ಇಲ್ಲಿ ಮಾಡಿರೋ ಆಪರೇಷನ್ ಮಿಸ್ಟೇಕಿಂದ ಇವತ್ತು ನನ್ನ ಹೆಂಡತಿನ ನಾನು ಕಳ್ಕೊಂಡಿದ್ದೀನಿ. ನನ್ನ ತಾಯಿ ಮಕ್ಕಳು ತಾಯಿ ನೋಡಿಲ್ಲ, ತಾಯಿ ಮಕ್ಕಳು ನೋಡಿಲ್ಲ. ಇವಾಗ ನಮ್ಗೆ ಯಾರಿಲ್ಲ, ನಾನು ಡ್ರೈವರ್. ಅರಕಿ ಸಿಕ್ಕೊಳ್ಳಲಾಗದ ಆಕ್ರಂದನ, ಮರೆಯಲಾರದ ನೋವು, ಮಗಳನ್ನ ಕಳೆದುಕೊಂಡ ಸಂಕಟ, ಮೊಮ್ಮಕ್ಕಳನ್ನ ನೆನೆದು ಗೋಳಾಟ, ಕಣ್ಣೀರು, ಬರೀ ಕಣ್ಣೀರು. ಆ ತಾಯಿಯ ಕಣ್ಣೀರಿನ ನೋವು ಯಾತನೆ ಯಾವ ಶತ್ರುವಿಗೂ ಬೇಡ. ಹೆತ್ತ ಮಗಳು ಕಣ್ಣೆದ್ರೆ ಮರಿಯಾದ್ರೆ ಅದ್ಯಾವ ತಾಯಿ ತಾನೇ ಸಹಿಸ್ತಾಳೆ ಹೇಳಿ. ಈಕೆ ಜನನಿ, ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟು ಪ್ರಾಣ ಬಿಟ್ಟಿರುವ ನತದೃಷ್ಟೆ. ಮಕ್ಕಳನ್ನ ಮುದ್ದಾಡೋ ಕನಸು ಈಡೇರೋ ಮುನ್ನವೇ ಈಕೆ ಜೀವವೇ ಕಮರಿ ಹೋಗಿದೆ. ಒಂದ್ ಕಡೆ ಮನೆ ಸೊಸೆಯನ್ನ ಕಳ್ಕೊಂಡು ಅತ್ತೆ ಕುಸಿದು ಬಿದ್ದಿದ್ರೆ, ಮತ್ತೊಂದ್ ಕಡೆ ಬಾಳ ಸಂಗಾತಿಯನ್ನ ಕಳ್ಕೊಂಡು ಗಂಡ ನೋವಲ್ಲೇ ಮೌನಕ್ಕೆ ಶರಣಾಗಿದ್ದಾರೆ. ಅಷ್ಟಕ್ಕೂ ಈ ಯಾತನೆಗೆ ಕಾರಣವಾಗಿದ್ದಾದ್ರೂ ಏನ್ ಗೊತ್ತಾ? ಕೊಟ್ಟಿದ್ದು ಒಂದು ಡೇಟ್, ಡೆಲಿವರಿ ಮಾಡಿದ್ದು ಒಂದು ಡೇ. ಜನನಿ ತುಂಬು ಗರ್ಭಿಣಿಯಾಗಿದ್ದಾಗ ಬೆಂಗಳೂರಿನ ಕ್ಲೌಡ್ 9 ಆಸ್ಪತ್ರೆಯಲ್ಲಿ ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇದ್ರು. ಆಸ್ಪತ್ರೆಯವರು ಜುಲೈ 5ಕ್ಕೆ ಡೆಲಿವರಿ ಡೇಟ್ ಕೂಡ ಕೊಟ್ಟಿದ್ರು. ಆದ್ರೆ ಏಕಾಏಕಿ ಮೇ 2ರಂದೇ ಜನನಿಗೆ ಡೆಲಿವರಿ ಮಾಡಲಾಗಿತ್ತು. ಜನನಿ ಕೂಡ ಚಂದದ ಅವಳಿ ಮಕ್ಕಳಿಗೆ ಜನ್ಮ ಕೂಡ ಕೊಟ್ಟಿದ್ಲು. ದುರಂತ ಏನಂದ್ರೆ ಜನನಿಗೆ ಇಂಟರ್ನಲ್ ಬ್ಲೀಡಿಂಗ್ ಶುರುವಾಗಿದೆ. ಈ ವೇಳೆ ಕ್ಲೌಡ್ 9 ಆಸ್ಪತ್ರೆಯವರೇ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ಜನನಿಯನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರಂತೆ. ಕಳೆದ 20 ದಿನಗಳಿಂದ ಇದೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಜನನಿ ಚಿಕಿತ್ಸೆ ಪಡಿತಾ ಇದ್ರು. ಆದ್ರೀಗ ಜನನಿ ಕೊನೆಯುಸಿರೆಳೆದಿದ್ದಾರೆ. ಮೃತದೇಹ ನೀಡಲು ಆಸ್ಪತ್ರೆಯಿಂದ 10 ಲಕ್ಷಕ್ಕೆ ಡಿಮ್ಯಾಂಡ್ ಆರೋಪ. ಅಲ್ಲದೆ ಆಸ್ಪತ್ರೆಯವರು ಬೇಕಾಬಿಟ್ಟಿಯ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಬರೋಬ್ಬರಿ 29 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಅಂತ ಮೃತಳ ಗಂಡ ಕಣ್ಣೀರಾಕಿದ್ದಾರೆ. ಈ ತರ ಪರಿಸ್ಥಿತಿ ಇನ್ನೊಬ್ಬರಿಗೆ ಕನಸಲ್ಲೂ ಯಾರು ಕಾಣಕೂಡು. ಇದು ತುಂಬಾ ಅಂದ್ರೆ ನಮ್ಗೇನು ಇದ್ರ ಬಗ್ಗೆ ಗೊತ್ತಿಲ್ಲ. ಆಲ್ರೆಡಿ ನಾವು ಕಳ್ಕೊಂಡಿದ್ದೀರಿ, ಇದಕ್ಕೆ ಮೇಲೆ ಕಳ್ಕೊಳಕ್ಕೆ ಏನಿಲ್ಲ. ದುಡ್ಡಿಗೆ ಮನುಷ್ಯನಿಗೆ ಬೆಳೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಸರ್. ಬಡವ ಏನು ಮಾಡೋಕ್ಕಾಗಲ್ಲ, ಬಡವ ಏನು ಮಾಡೋಕ್ಕಾಗಲ್ಲ. ಅಳೋದು ಒಂದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ವರದಿ ಇಂಪ್ಯಾಕ್ಟ್ ಉಚಿತವಾಗಿ ಮೃತದೇಹ ಹಸ್ತಾಂತರ. ಸತತ ಸುದ್ದಿ ಪ್ರಸಾರ ಮಾಡಿದ್ದ ನ್ಯೂಸ್ ಫಸ್ಟ್ಗೆ ಪ್ರಶಂಸೆಗಳ ಮಹಾಪೂರ. ಅದ್ಯಾವಾಗ ಕ್ಲೌಡ್ 9 ಆಸ್ಪತ್ರೆಯಲ್ಲಿ ಈ ರೀತಿಯಲ್ಲಿ ಘಟನೆ ನಡೆದಿದೆ ಅನ್ನೋ ವಿಚಾರ ಗೊತ್ತಾಯ್ತು. ನ್ಯೂಸ್ ಫಸ್ಟ್ ವಾಹಿನಿ ಸತತವಾಗಿ ಸುದ್ದಿ ಪ್ರಸಾರ ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂತು. ಸುದ್ದಿ ಪ್ರಸಾರ ಮಾಡಿದ್ರಿಂದ ಮಣಿದ ಆಸ್ಪತ್ರೆಯ ಆಡಳಿತ ಮಂಡಳಿ ಕಡೆಗೆ ಯಾವುದೇ ಹಣ ಪಡೆಯದೆ ಉಚಿತವಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದೆ. ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳು. ನಿನ್ನೆಯಿಂದ ಸತತವಾಗಿ ಕ್ಲೌಡ್ 9 ಆಸ್ಪತ್ರೆ ಆಗಲಿ ಮಣಿಪಾಲ್ ಆಸ್ಪತ್ರೆ ಆಗಲಿ ಇದನ್ನು ಫಾಲೋ ಅಪ್ ಮಾಡಿ ತುಂಬ ಪ್ರೋತ್ಸಾಹ. ಈ ಚಾನಲಲ್ಲಿ ಬಂದಾದ ಮೇಲೇ ಈ ಬಾಡಿನೆಲ್ಲ ನಾವು ಬಿಡಿಸೋಕ್ಕಾಗಿದ್ದು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಜನ ತುಂಬ ಸೇರಿದರು, ಅವ್ರಿಗೆಲ್ಲ ಸಮಾಧಾನ ಮಾಡಿ ನಾವು ಕಳಿಸ್ಕೊಟ್ವಿ. ಒಟ್ಟಾರೆ ಘಟನೆ ಸಂಬಂಧ ಮೃತ ಜನನಿ ಕುಟುಂಬಸ್ಥರು ಆರೋಗ್ಯಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಅದೇನೇ ಹೇಳಿ, ಕ್ರಮ ಏನೇ ಆಗಲಿ ಅವಳಿ ಮಕ್ಕಳ ತಾಯಿಯ ಪ್ರಾಣ ಮಾತ್ರ ವಾಪಸ್ ಬರಲ್ಲ. ಕಣ್ತೆರೆದು ಪ್ರಪಂಚ ನೋಡೋ ಮುನ್ನವೇ
ಆ ಮಕ್ಕಳು ತಾಯಿಲ್ಲದೆ ಅನಾಥವಾಗಿದ್ದು ಮಾತ್ರ ಘೋರ ದುರಂತ. ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.